ನಮಸ್ತೆ ಸರ್ ಎಲ್ರಿಗೂ. ನನ್ನ ಹೆಸರು ಕಾಮಿಡಿ ಕಿಲಾಡಿ ಸದಾನಂದ್ ಅಂತ. ರಂಗ ಸಮುದ್ರ ಸಿನಿಮಾದಲ್ಲಿ ನಾನೊಂದು ಒಳ್ಳೆ ಪಾತ್ರವನ್ನು ಮಾಡಿದ್ದೀನಿ. ಬಹಳ ಸಣ್ಣ ಕಲಾವಿದ, ಬಹಳ ದೊಡ್ಡ ಪಾತ್ರವನ್ನು ಕೊಟ್ಟಿದ್ದಾರೆ ರಾಜ್ಕುಮಾರ್ ಸರು, ಜೊತೆಗೆ ಹೊಯ್ಸಳ ಸರು, ಇದರ ನಿರ್ಮಾಪಕರು. ಪಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅಂದರೆ ಯಾರು ಇದು ಇಲ್ಲದೆ ಹೋಗಿ ಟೀಮೇ ನನ್ನಂಥ ಒಬ್ಬ ಸಣ್ಣ ಕಲಾವಿದನ್ನ ಆಯ್ಕೆ ಮಾಡಿಕೊಂಡ್ತು. ಅಂದರೆ ನಮ್ಗೆ ತುಂಬ ಸಿನಿಮಾದಲ್ಲಿ ಕೆಲಸ ಮಾಡಿರ್ತೇವಲ್ಲ, ಯಾರ್ಯಾರ್ಯಾರ್ಯಾರು ರೆಫರ್ ಮಾಡಿ ಹಂಗೆ ಕರೀತಾರೆ. ಬಟ್ ಈ ಸಿನಿಮಾ ನನ್ನನ್ನ ರಾಜ್ಕುಮಾರ್ ಸರೇ ಫೋನ್ ಮಾಡಿ ಕರೆದ್ರು, ಆ ಪಾತ್ರಕ್ಕೆ ನೀವು ಸೂಟ್ ಆಗ್ತೀರಿ ಬನ್ನಿ ಅಂತ. ಚೆನ್ನಾಗಿ ಅಭಿನಯಿಸಿದ್ದೀನಿ, ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅನುಭವಿಸಿದ್ದಾರೆ, ಅಭಿನಯಿಸಿದ್ದಾರೆ, ಅನುಭವಿಸಿದ್ದಾರೆ ಅಂದ್ಬಿಟ್ಟು ಅಲ್ಲ, ಅನುಭವಿಸಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಕ್ ಬಂದೆ. ಹಿಂಗೆ ಟೇಪ್ ಹಚ್ಚಿಬಿಟ್ರು. ಹಲೋ ಮೇಡಮ್. ಜೊತೆಗೆ ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಪಾತ್ರಗಳ ಜೊತೆಗೂ ನನ್ನ ಕ್ಯಾರೆಕ್ಟ್ರು ಅಲ್ಲೇ ಜರ್ನಿ ಆಗಿ ಭೇಟಿ ಆಗುತ್ತೆ. ನಾನೊಬ್ಬ ಊರಲ್ಲಿ, ನಂದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಸುಲ್ತಾನ್ಪುರ, ಒಬ್ಬ ಪುಟ್ಟ ಜನಪದ ಕಲಾವಿದ ರಂಗಾನ್ ರಘು ಸರು ಜನಪದ ಕಲಾವಿದನ ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನ ಮಾಡಿದ್ದಾರೆ. ನಾನು ರಂಗಭೂಮಿಯ ಕಲಾವಿದ, ನಾನು ಡೊಳ್ಳು ಬಾರಿಸ್ತೀನಿ, ಆಮೇಲೆ ವೀರಗಾಸೆ, ಸಣ್ಣಾಟ, ದೊಡ್ಡಾಟ, ಕೋಲಾಟ, ಇದನ್ನು ಮಾಡಿಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಪುಟ್ಟದಾಗಿ ಈ ಥರ ಅವಕಾಶ ಸಿಗೋ ಥರ ಆಗಿದ್ದೀನಿ. ಸಿನಿಮಾಗೆ ಸಪೋರ್ಟ್ ಮಾಡಿ. ರಂಗ ಸಮುದ್ರ ಅನ್ನತಕ್ಕಂಥ ಅದ್ಭುತ ಸಿನಿಮಾ ಈ ಜನವರಿ 12 ನಿಮ್ಮೆಲ್ಲರ ಮುಂದೆ ಬರುತ್ತೆ. ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕಂದ್ರೆ, ಯಶಸ್ವಿ ಆಗ್ಬೇಕಂದ್ರೆ ಮಾಧ್ಯಮಗಳ ಪಾತ್ರ ಇವತ್ತು ಬಹಳ ಮುಖ್ಯ. ಯಾಕಂದರೆ ಮಾಧ್ಯಮ ನೋಡದೇ ಇರೋರೇ ಇಲ್ಲ ಈಗ. ನಾಳೆಯಿಂದ ಇದನ್ನ ಎಷ್ಟೋ ಲಕ್ಷ ಜನ ನೋಡ್ತಾರೆ, ಅದನ್ನ ತಲುಪಿಸೋ ಜವಾಬ್ದಾರಿ ನಿಮ್ದು. ರಂಗ ಸಿನಿಮಾವನ್ನ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ. ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ, ಈ ಸಿನಿಮಾದ ನಿರ್ದೇಶಕರಿಗೆ ಹೊಯ್ಸಳ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಮ್ಮ ಕಾರ್ತಿಕ್ ಸರ್ ಅದ್ಭುತವಾಗಿರ್ತಕ್ಕಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರು ಮಾಡಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ನಗು ಬರೋದು. ಹಾಗಾಗಿ ಒಳ್ಳೆ ಕಾಸ್ಟಿಂಗ್ ಇರೋಂತಹ ಸಿನಿಮಾ ಈ ಸಿನಿಮಾದ ನಾನೊಂದು ಭಾಗ ಆಗಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಇಲ್ಲಿ ಕರೆದ ಅವಕಾಶ. ನನ್ನ ಹೆಸರು ಗೂಬೆ ಅಂತ ಎಲ್ರಿಗೂ ಗೊತ್ತಿರೋ ತರ ಇದೆ, ಆದ್ರೆ ನಂದು ಒರಿಜಿನಲ್ ಹೆಸರು ಇನ್ನೊಂದಿದೆ. ಅದನ್ನ ಹೇಳಂಗಿಲ್ಲ. ಅದ ಹೇಳಲ್ಲ, ಅದನ್ನ ನೀವೇ ನೋಡಿ, ಲಾಸ್ಟ್ ತನಕ ಕೊನೆ ತನಕ ನೋಡಿ ಇರ್ಬೇಕು. ಮತ್ತೆ ಈ ಸಿನಿಮಾ ಎಲ್ಲಾ ಸಿನಿಮಾ ತರ ಒಂದೇ ಸ್ಟೋರಿ ಆಗ್ಲಿ ಅಥವಾ ಬರೀ ಒಂದು ವಿಷಯ ತರ ತೋರಿಸೋದಾಗಿ ಇಲ್ಲ, ನಮ್ಮ ಮನ್ಸ್ಗೆ ಮುಟ್ಟೋ ತರ ಇದೆ. ಸಾಂಗ್ ಎಲ್ಲ ಕೇಳ್ಬೋದು, ತುಂಬಾ ಚೆನ್ನಾಗಿದೆ. ಸಾಂಗು 50% ಮೂವಿ 50% ಟೋಟಲ್ ಆಗಿ 100% ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲಾರು ನೋಡ್ಬೇಕು ಬಂದು. ಮತ್ತೆ ನನ್ನ ಪಾತ್ರ ನನ್ನ ನಂಬ್ಕೊಂಡು, ನಾನು ಅವಾಗ 7 ಇದ್ದೆ, ನನ್ನನ್ನು ನಂಬ್ಕೊಂಡು ಈ ಸ್ಟೋರಿ ಕೊಟ್ಟು ಈ ಮೇನ್ ರೋಲ್ ಮಾಡಿ ನಂಬ್ಕೊಂಡಿರೋ ರಾಜ್ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್. ಸ್ಪೆಷಲಿ ಥ್ಯಾಂಕ್ಸ್ ಟು ಹೊಯ್ಸಳ ಸರ್. ನಾನು ಕೂದಲು ಬಿಟ್ಟಾಗ ನಮ್ಮ ಸ್ಕೂಲಲ್ಲಿ ಎಲ್ಲ ಬೈತಾ ಇದ್ರು, ಏನೋ ಹಿಂಗೆ ಸ್ಕೂಲ್ ಕೂದಲು ಬಿಟ್ಟಿದ್ಯಾ ಅಂತ. ಆಮಾಗ ನಾನು ಫಿಲಮ್ಗೋಸ್ಕರ ಕೂದಲು ಬಿಡಬೇಕಾಗಿತ್ತು, ಅವ್ರ ಹತ್ರ ಹೋಗಿ ನನಗೆ ಸ್ವಲ್ಪ ಪರ್ಮಿಷನ್ ಕೊಡಿ ಅಂತ ಮಾಡಿಕೊಂಡು ಅವರು ನಮ್ಮ ಸ್ಕೂಲವರೆಲ್ಲ ಒಪ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ವಿ ವಿಶ್ ಯು ಆಲ್ ದಿ ಬೆಸ್ಟ್ ಕಂದ, ಎಲ್ಲ ಒಳ್ಳೇದಾಗಲಿ, ಮತ್ತೊಮ್ಮೆ ಕೂದಲು ಬಿಡೋ ಥರ ಆಗಲಿ. ಹಾಯ್ ಪ್ರಥಮ್, ಬಂಗಾರ ಮೈಕ್ ಅಂತ ಹೇಳಬೇಕು. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಚೋಟು ಅಂತ. ಮೂವಿ ತುಂಬಾ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ. ಸೊ ಎಲ್ಲರೂ ನೋಡಿ, ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.